ಸ್ನೇಹಿತರೆ ನಮಸ್ತೆ, ನಾನು ಗಣೇಶ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗೂ KRS ಪಕ್ಷದ ಒಬ್ಬ ಸೈನಿಕ. ನಾವು ಈ ದಿನ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಪ್ಲೇಸಿನ ಒಂದು ಮಹತ್ವ, ಈ ಸ್ಥಳದ ಒಂದು ಮಹತ್ವ. ಸಾವಿರಾರು ವರ್ಷಗಳ ಹಿಂದೆ ಅಂದರೆ 1053-58 ಇಲ್ಲಿ ಅದ್ಭುತವಾದಂಥ ಒಂದು ರಾಜಮನೆತನ, ಕದಂಬ ರಾಜರು ಆಳಿದಂಥ ಒಂದು ಪ್ರದೇಶದ ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈ ರೀತಿ ಒಂದು ಪ್ಲೇಸು ನಮಗಿದೆ ಚಾಮರಾಜನಗರದಲ್ಲಿ, ಡಿಸ್ಟಿಕಲ್ಲಿ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನಾವು ತಲಕಾಡು, ಸೋಮನಾಥಪುರ, ಬೇಲೂರು ಹಳೇಬೀಡು ಈ ರೀತಿ ಎಲ್ಲ ನೋಡಿದ್ವಿ, ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಒಂದು ಸಾವಿರಾರು ವರ್ಷಗಳಿಂದಲೇ ಇತಿಹಾಸ ಇರ್ತಕ್ಕಂಥ ಪ್ರದೇಶಗಳಿದೆ ಅಂತ ಈಗಾಗಲೇ ಹುಡುಕ್ತಾ ಇದ್ದೀವಿ. ಅವೆಲ್ಲನೂ ಆದಷ್ಟು ಜನರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು. ನಮ್ಮ ಒಂದು ಇತಿಹಾಸ ಐತಿಹಾಸಿಕ ವಿಷಯಗಳನ್ನ ಜನರ ಬಳಿಗೆ ತಗೊಂಡೋಗ್ಬೇಕು. ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಮೌರ್ಯರು, ನಂತರ ಬಂದಂಥ ಸತವಾಹನರು, ಅವ್ರ ನಂತರ ಬಂದಂತಹ ಕದಂಬರು ಏನು ಒಂದು 200-300 ವರ್ಷ ಆಳಿದ್ರು, ಅವರ ಬಗ್ಗೆ ನಾವು ಆದಷ್ಟು ಬೆಳಕು ಚೆಲ್ಲೋಣ. ಅವರ ಒಂದು ಕಷ್ಟ ಆವತ್ತಿನ ದಿನ ಎಷ್ಟು ಇತ್ತು, ಮತ್ತು ಅವ್ರು ಯಾವ ರೀತಿ ದೇವಸ್ಥಾನಗಳನ್ನ ಇದೆಲ್ಲ ಇಂಪ್ರೂವ್ ಮಾಡಿದ್ರು, ಇಲ್ಲಿನ ಒಂದು ಆವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ನಮ್ಮ ಕಣ್ಮುಂದಡೆ ಬರ್ತಕ್ಕಂಥ ಪ್ಲೇಸ್ಗಳಿವು, ಸ್ಥಳಗಳು. ಭಾನುವಾರ ಶನಿವಾರ ನಿಮ್ಗೆ ಫ್ರೀ ಆದಾಗ ದಯವಿಟ್ಟು ಬನ್ನಿ. ಮ್ಯಾಪಲ್ಲಿ, ಗೂಗಲ್ ಮ್ಯಾಪಲ್ಲಿ ತೋರಿಸ್ತದೆ ನರಸಿಂಹಂಗಲ ಅಂತ ನೋಡಿದ್ರೆ ರಾಮೇಶ್ವರ ದೇವಸ್ಥಾನ ಅಂತ. ಬನ್ನಿ, ನಾವು ಒಂದು ಕಡೆಯಿಂದ ಎಲ್ಲ ದೇವಸ್ಥಾನಗಳು ಮತ್ತು ಆಗಿನ ಒಂದು ಕಾಲದ ಒಂದು ವಿಜೃಂಭಣೆಯ ಒಂದು ಅದ್ಭುತವಾದ ಶಿಲಾ ಒಂದು ಇದನ್ನು ಮಾಡಿದ್ದಾರೆ, ಅದು ಯಾವ ರೀತಿ ಕೆತ್ತಿದ್ದಾರೆ ಅಂತ ತಾವು ನೋಡ್ಬೋದು. ನೋಡಿ, ಅದು ನಂದಿ ವಿಗ್ರಹ, ಶಿವನ ದೇವಸ್ಥಾನದ ಮುಂದೆ ಇರ್ತಕ್ಕಂಥದ್ದು. ತುಂಬಾ ಅದ್ಭುತವಾದ ಪ್ಲೇಸ್. ಮಾತಾಡ ಹೆಂಗೆ ನೋಡಿ ಸ್ನೇಹಿತರೆ, ಇದು ಶಿವಲಿಂಗ. ಸ್ವಲ್ಪ ಬದಲಾವಣೆ ಆಗಿದೆ, ಈ ಬಿಸಿಲು ಮಳೆ ಗಾಳಿ ಮತ್ತೆ ಅದನ್ನು ಸರಿಯಾಗಿ ರಕ್ಷಣೆ ಮಾಡದೆ ಈ ರೀತಿ ಡ್ಯಾಮೇಜ್ ಆಗಿದೆ, ಮತ್ತೆ ಸ್ವಲ್ಪ ಭಿನ್ನ ಆಗಿದೆ. ಆದರೂ ಕೂಡ ಅದರ ಒಂದು ಕೆತ್ತನೆ ಅದ್ಭುತವಾಗಿದೆ. ಅವತ್ತಿನ ದಿನಗಳಲ್ಲಿ ಇದು ಎಷ್ಟು ವಿಜೃಂಭಣೆಯಿಂದ ಕೂಡಿದಂತ ಒಂದು ಸ್ಥಳ ಆಗಿತ್ತು ಅಂದ್ರೆ ಅದು ನಾವು ಊಹೆ ಮಾಡ್ತಾ ಇರಬೇಕು ಅಷ್ಟೇ, ಯಾಕಂದ್ರೆ ನಮ್ಮ ಕಣ್ಮುಂದೆ ಬರೋದಿಲ್ಲ. ಇಲ್ಲಿ ಬರಪ್ಪ, ಈ ಕಡೆ ಹಳೆ ಕಾಲದ ಕೆತ್ತನೆಗಳು ಇದೆ, ಹಳೆ ಕನ್ನಡ. ಇಲ್ಲಿ ನೋಡಿ, ಅಲ್ಲಿ ಅಕ್ಷರಗಳು ಬರೆದಿರೋದು ನಮಗೆ ನೀಟಾಗಿ ಕಾಣಿಸ್ತದೆ. ಎಷ್ಟೋ ವರ್ಷಗಳು ಅಂದರೆ 1000 ವರ್ಷಗಳು, ಇವತ್ತು ನಾವು 2023 ಇದ್ದೀವಿ ಅಂದರೆ ಇದು ಪ್ಲೇಸ್ ಆಗಿ ಅಲ್ಲಿ ಅವರು ನಮಗೆ ಇತಿಹಾಸ ಕೊಟ್ಟಿರೋ ರೀತಿ. ಮೊಳಕಳ್ಳು ನೀರು ನೋಡಿ, ಅದು ಕೆತ್ತನೆ ನೋಡಿ ಯಾವ ರೀತಿ ಇದೆ, ಎಷ್ಟು ನೈಸ್ ಆಗಿ ಒಳಗಡೆ ಗಂಟ ಬಾಪ. ಇಲ್ಲೊಂದು ಇದೆ ಅಂತ ತೋರಿಸ್ತದೆ, ಅಲ್ಲೊಂದಿದೆ ತೋರಿಸ್ತದೆ ನೋಡಿ. ಇದರಲ್ಲಿ ನಮಗೆ ಕನ್ನಡ ಎಷ್ಟು ನೀಟಾಗಿ ಕಾಣಿಸುತ್ತದೆ. ಇಲ್ಲಿ ಯಾವುದೋ ಯಾ ಅಂತಿದೆ, ಅದರ ಅಕ್ಷರಗಳು ಅಷ್ಟು ನೀಟಾಗಿ ಕಾಣಿಸ್ತಾ ಇದ್ರು ಕೂಡ. ಪ್ರಾ ಅಂತಿದೆ ನೋಡಿದೆ, ಹಾಗೆ ರಾವತ್ ಕೊಟ್ಟು ಪ್ರಾ ಅಂದ್ಕೊಟ್ಟಿದ್ದಾರೆ. ಇಲ್ಲಿ ವ್ರಾ ಅಂತಿದೆ. ಇದು ಇತಿಹಾಸದ ನಮ್ಮ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ನರಸಮಂಗಲದ ಒಂದು ಏನು ಶಿಲಾಶಾಸನಗಳು ಅಂತ ಓಪನ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಯಾವುದು ಅದು ಈ ಒಂದು ಸ್ಥಳದ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ನಾವು ಅದನ್ನ ತಿಳ್ಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ಉತ್ತಮವಾದ ಇದೆಲ್ಲ ಸ್ನೇಹಿತರೆ, ಪ್ರಾಂಗಣ ಮೊದಲೇ ಮೊದಲು ದೇವಸ್ಥಾನ ಇದ್ವೇನೋ, ನಂತರ ಅದು ಡ್ಯಾಮೇಜ್ ಆಗಿ ಒಡೆದೋಗಿರ್ಬೋದು, ಯಾಕೆಂದ್ರೆ ಅದು ಅದೇ ರೀತಿ ಕಾಣಿಸುತ್ತೆ. ಕೆಳಗಡೆ ಬೇಸ್ಮೆಂಟ್ ಎಲ್ಲ ಇದೆ, ಮೋಸ್ಟ್ಲಿ ಗೋಡೆಗಳು ಮತ್ತೆ ಏನು ದೇವಸ್ಥಾನದ ಎಲ್ಲ ಪ್ರಕಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಇವತ್ತು ಎಲ್ಲ ಒಡೆದೋಗಿ ಒಂದು ಹಾಗೆ ಒಂದು ಅವಶೇಷಗಳು ಉಳ್ಕೊಂಡಿದೆ. ಹಂಗಲ್ಲ, ಇದು ಸಭಾಂಗಣಗಳು ಪ್ರಾಂಗಣಗಳು, ಕಾರ್ಯಕ್ರಮಗಳನ್ನ ನೋಡಿ ಸ್ನೇಹಿತರೆ, ಎಂತ ಅದ್ಭುತವಾದ ಕೆತ್ತನೆಗಳು. ದೇವಸ್ಥಾನ ಅಲ್ಲಲ್ಲಿ ಕೆಲವೊಂದು ಭಿನ್ನಗಳಾಗಿದೆ. ಈ ಕೆಳಗಡೆ ಎಲ್ಲ ತೋರ್ಸಪ್ಪ, ಹಂಗೆ ಇದನ್ನೆಲ್ಲ ನೋಡೋದು.
ಕಲ್ಲುಗಳು ಆ ಮುಂದಲ್ಲಿ ಕೆತ್ತಿರ್ತಕ್ಕಂಥದ್ದು ಮೇಂಟೆನೆನ್ಸ್ ಮಾಡೋಂಥವ್ರು ಇಲ್ಲೇ ಇರೋದ್ರಿಂದ ಕಾರಣಗಳಲ್ಲಿ ಈ ಥರ ಆಗಿದೆ. ಇಷ್ಟಾರು ಉಳಿಸ್ಕೊಂಡಿದ್ದೀವಿ. ಹಂಗೆ ಅಲ್ಲಿ ಅದೊಂದು ಅದ್ಭುತವಾದ ಶಿಲೆ ಇದೆ, 10 ವರ್ಷ. ಅದ್ಭುತವಾದ ಶಿಲೆ ಬಂಧುಗಳೇ, ಇದು ತುಂಬ ಚೆನ್ನಾಗಿದೆ, ನೀಟಾಗಿ ಬಂದಿದೆ. ಆದರೂ ಸ್ವಲ್ಪ ಭಿನ್ನ ಆಗಿದೆ ಮೂಗೆಲ್ಲ. ತುಂಬ ಪುರಾತನದ ವಿಗ್ರಹ, ಉತ್ತಮವಾದ ಒಂದು ಪ್ಲೇಸು. ನರಸಮಂಗಲ ಚಾಮರಾಜನಗರ ಜಿಲ್ಲೆಗೆ ಹತ್ರ ನೋಡಿ. ಹಾಗೆ ಬಂದು ಇಲ್ಲಿ ಹೋದರೆ ಕೆಳಗಡೆ ಒಂದು ಶಿವನ ಲಿಂಗ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಪುರಾತನವಾದ ಇದು ಕೂಡ. ಒಂದು ನೋಡಿ ಎಷ್ಟು ಸುಂದರವಾಗಿದೆ. ಸ್ವಲ್ಪ ಭಿನ್ನ ಆಗಿದೆ, ತುಂಬ ವರ್ಷಗಳ ಕಾಲದ್ದು. ನಮ್ಮ ಕೆ ಆರ್ ಎಸ್ ಪಕ್ಷ ತಂಡ ನೋಡಿ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ನೋಡ್ತಾ ಇದ್ದಾರೆ. ಒಂದು ಅದ್ಭುತವಾದ